ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಪೇಪರ್ ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ. ಮಾಡೋದು ತುಂಬಾ ಈಜಿ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪ ಸಹನು ಹಾಕ್ಕೋಬೋದು, ಎಣ್ಣೆ ತುಪ್ಪ. ನಾನು ಬರೀ ಎಣ್ಣೆ ಅಷ್ಟೇ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದಿದೆ. ಈ ಟೈಮಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. 1/2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊತಾ ಇದ್ದೀನಿ. ಶೇಂಗಾ ಬೀಜ ಹಾಕೊಂಬಿಟ್ಟು ಇದು ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾನು ಈರುಳ್ಳಿನ ಒಂದು ಸ್ವಲ್ಪ ಈರುಳ್ಳಿ ಹಾಕೋಬೇಕು, ಜಾಸ್ತಿ ಈರುಳ್ಳಿ ಹಾಕೋಣಕ್ಕೆ ಹೋಗ್ಬಾರ್ದು. ಕಟ್ ಮಾಡ್ತೀನಿ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿನ ನಾನು ಇದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಒಂದು 8-10 ಸಲ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಆಲ್ರೆಡಿ ನಾನು ರೈಸ್ಗೆ ಉಪ್ಪಾಕಿ ಮಾಡಿಟ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇಲ್ಲಿ ನಾನು ರೈಸ್ ಏನು ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ನೋಡಿ ಇಲ್ಲಿ ಇದು ಮೆಣಸುಕಾಳು ತೊಗೊಂಬಿಟ್ಟು ಕ್ರಶ್ ಮಾಡಿಟ್ಕೊಂಡಿದ್ದೆ ಫ್ರೆಶ್ ಅಂದು, ಅದನ್ನು ಸಹ ಹಾಕ್ತಾ ಇದ್ದೀನಿ. ಇದು ನೋಡಕ್ಕಳಿ, ಖಾರ ಕಡಿಮೆ ಬೇಕಂದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕಂದ್ರೆ 1/4 ಟೇಬಲ್ ಸ್ಪೂನಷ್ಟು ಕ್ರಶ್ ಮಾಡಿಟ್ಕೊಂಡು ಹಾಕ್ಕೊಳ್ಳಿ. ಇದು ನಾನು ಮಾಡೋ ಕ್ವಾಂಟಿಟಿ ರೈಸ್ ಎಷ್ಟೇ ಬಂದರೆ ಒಂದು 3 ಮೆಂಬರ್ಸ್ಗಾಗುತ್ತೆ. ಈಗ ರೆಡಿಯಾಗಿದೆ, ನಾವು ಸರ್ವ್ ಮಾಡ್ಕೋಬೋದು. ತುಂಬಾ ಈಜಿ ಇದೆ ರೈಸ್ ಮಾಡೋದು. ಹಾಗಾದರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.